ಕನ್ನಡ ಪಟ್ಟಣದಲ್ಲಿ ಬಂಜಾರ ಸಮಾಜದ ಧರ್ಮಗುರು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 285ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಿದರು. ಆವರಣದಿಂದ ಪ್ರಾರಂಭಗೊಂಡ ಉತ್ಸವದಲ್ಲಿ ಶನಿ ಮಹಾತ್ಮ ಸರ್ಕಲ್ ವರೆಗೂ ಮುಂದುವರಿಯಿತು. ಮೆರವಣಿಗೆಯಲ್ಲಿ ಸರಿಗಮಪ ಖ್ಯಾತಿಯ ಹನುಮಂತು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಸಂತ ಸೇವಾಲಾಲ್ ಮಹಾರಾಜರ ಪೀಠದ ಸೇವಾಲಾಲ್ ಸ್ವಾಮೀಜಿಯವರನ್ನ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಲಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಪಾವಗಡ ತಾಲೂಕಿನ ಬಂಜಾರ ಸಮುದಾಯದ ಕುಲ ಬಾಂಧವರು ಡಿಜೆ ಸರದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ರಂಗಮಂದಿರದಲ್ಲಿ ಸರಿಗಮಪ ಖ್ಯಾತಿಯ ಹನುಮಂತು ಅವರು ಲಂಬಾಣಿ ಹಾಡುಗಳನ್ನು ಹಾಡಿದರು. ನಂತರ ಬಂಜಾರ ಜಾಗೃತ ದಳ ರಾಜ್ಯಾಧ್ಯಕ್ಷ ತಿಪ್ಪಸರ್ ನಾಯಕ್ರವರು ಮಾಧ್ಯಮದೊಂದಿಗೆ ಮಾತನಾಡಿದರು. ವಿಶೇಷವಾಗಿ ಇವತ್ತು ಸುಮಾರು ಸಾವಿರಾರು ಜನ ತಾಯಂದಿರು, ಯುವಕರು, ತಂದೆಯವರು ಎಲ್ಲರೂ ಸೇರಿ ಇವತ್ತು ಭಾಳ ವಿಭ್ರಂಜನೆಯಿಂದ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ರೀತಿಯಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಪಾವಗಡ ನಗರದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಇದು ಭಾಳ ಹೆಮ್ಮೆಯ ವಿಷಯ ಮತ್ತು ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ. ಯಾಕಂತೇಳಿದ್ರೆ ಗಡಿನಾಡು ಭಾಗದಲ್ಲೂ ಕೂಡ ಒಂದು ಲಂಬಾಣಿ ಸಮುದಾಯದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಯನ್ನು ಸೇವಾಲಾಲ್ ಜಯಂತಿ ಮುಖೇನ ಸಾರ್ತಕ್ಕಂಥ ಒಂದು ಕೆಲಸ ಆಗಿದೆ. ಹಾಗಾಗಿ ಭಾಳ ಹೆಮ್ಮೆ ಇದೆ. ಇವತ್ತಿನ ಸೇವಾಲಾಲ್ ಜಯಂತಿ ಭಾಳ ವಿಭ್ರಂಜನೆಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ. ವಿಶೇಷವಾಗಿ ನಮ್ಮ ಸರಿಗಮಪ್ಪ, ಝೀ ಕನ್ನಡದ ಖ್ಯಾತ ಗಾಯಕನಾದಂಥ ಸರಿಗಮಪ್ಪ ಕುರಿಗಾಯಿ ಹನುಮಂತರವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಮುಖ್ಯ ಅತಿಥಿಯಾಗಿ ಬಂದು ಎಲ್ಲರನ್ನ ಮನರಂಜಿಸಿದ್ದಾರೆ. ಹಾಗಾಗಿ ಈ ಒಂದು ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಭಾಳ ವಿಭ್ರಂಜನೆಯಿಂದ ಅದ್ದೂರಿಯಾಗಿ ನಡೆದಿದೆ ಸರ್. ವಿಜೃಂಭಣೆಯಿಂದ ಆಗಿದೆ, ಸಂತೋಷ ಅಂತ ಹೇಳ್ತಿದ್ದೀರಾ, ಬಟ್ ಪಾವಗಡ ತಾಲೂಕಿನಲ್ಲಿ ಬಂಜಾರ ಸಮುದಾಯದ ಬೇಡಿಕೆ ಏನಾದರೂ ಇದೆಯಾ ಸರ್? ಪಾವಗಡ ತಾಲೂಕಿನಲ್ಲಿ ಸುಮಾರು 20-25 ಸಾವಿರ ಮತಗಳಷ್ಟು ಈ ಒಂದು ಲಂಬಾಣಿ ಸಮುದಾಯದ ಮತಗಳಿದ್ದಾವೆ. ಹಾಗಾಗಿ ಇಲ್ಲಿನ ಶಾಸಕರನ್ನು ನಿರ್ಣಯ ಮಾಡ್ತಕ್ಕಂಥ ಒಂದು ಶಕ್ತಿ ಕೂಡ ನಮ್ಮ ಲಂಬಾಣಿ ಸಮುದಾಯಕ್ಕಿದೆ. ಆ ಒಂದು ಲಂಬಾಣಿ ಸಮುದಾಯದವರು ನನಗೆ, ನಮ್ಮ ಲಂಬಾಣಿ ಸಮುದಾಯದ ಎಲ್ಲ ಮುಖಂಡರು ನನಗೆ ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬಹಳ ವರ್ಷಗಳಿಂದ
ಇಷ್ಟೊಂದು ಜನಸಂಖ್ಯೆ ಇರತಕ್ಕಂಥ ನಮ್ಮ ಸಮುದಾಯ ತಾಲೂಕಿನಲ್ಲಿ ವಾಸಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ನಗರ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಸಂತ ಸೇವಾಲಾಲ್ ಮಹಾರಾಜರ ಒಂದು ವೃತ್ತ ಆಗಬೇಕು ಅಂತ ಹೇಳಿ ಭಾಳ ವರ್ಷಗಳಿಂದ ಇಲ್ಲಿನ ಸ್ಥಳೀಯ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಈ ಒಂದು ಕೆಲಸ ಇವತ್ತು ಕಾರ್ಯನಿರತ ಆಗಿಲ್ಲ. ಈ ಒಂದು ಪ್ರಮುಖ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಪಾವಗಡ ನಗರದಲ್ಲಿ ಒಂದು ಸಂತ ಸೇವಾಲಾಲ್ ಮಹಾರಾಜರ ಸರ್ಕಲ್ ಆಗಬೇಕು ಅಂಥೇಳಿ ಇದಕ್ಕೆ ತಕ್ಕ ಈ ಒಂದು ಕುರಿತಂತೆ ಇವತ್ತು ಮಾನ್ಯ ಇಲ್ಲಿನ ಸ್ಥಳೀಯ ಶಾಸಕರಿಗೆ ನಾನು ಮಾಹಿತಿಯನ್ನು ನೀಡಬೇಕಂತಿದೆ. ಕಾರಣಾಂತರದಿಂದ ಅವ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಹಾಗಾಗಿ ನಾನೊಂದು ತಮ್ಮ ಮಾಧ್ಯಮದ ಮುಖೇನ ಮಾನ್ಯ ಶಾಸಕರಿಗೆ ಮನವಿ ಮಾಡ್ತೇನೆ. ಈ ಕೂಡಲೇ ಇಲ್ಲೊಂದು ಸ್ಥಳೀಯ ಭಾಗದಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಒಂದು ವೃತ್ತ ಆಗಬೇಕು ಅಂಥೇಳಿ ನಾನು ಅವರಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಜೊತೆಗೆ ಒಂದು ತಾಲೂಕು ಮಟ್ಟದಲ್ಲಿ ಸುಮಾರು 20-25 ಸಾವಿರ ಜನ ವಾಸಿಸ್ತಕ್ಕಂಥ ಈ ಒಂದು ತಾಲೂಕಿನ ಬಂಜಾರ ಸಮುದಾಯ ವಾಸಿಸ್ತಕ್ಕಂಥ ಈ ತಾಲೂಕಿನಲ್ಲಿ ಈವರೆಗೆ ಒಂದು ತಾಲೂಕು ಮಟ್ಟದ ಬಂಜಾರ ಭವನ ನಗರ ಭಾಗದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಭಾಳ ಶೋಚನೀಯ ಸಂಗತಿ. ಈ ಒಂದು ಈ ಕೂಡಲೇ ಮಾನ್ಯ ಇಲ್ಲಿನ ಸ್ಥಳೀಯ ಶಾಸಕರು ತಮ್ಮ ಸ್ಥಳೀಯ ಅಭಿವೃದ್ಧಿ ಇಲಾಖೆಯಲ್ಲಿಯೋ ಅಥವಾ ಈ ಕೂಡಲೇ ಇಲ್ಲಿ ಒಂದು ಸರ್ಕಾರದ CS8 ಅಲರ್ಟ್ ಮಾಡಿ ಈ ಕೂಡಲೇ ಇಲ್ಲಿ ಏನು ನಮ್ಮ ಬಂಜಾರ ಸಮಾಜದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪ್ರಗತಿಯನ್ನು ಕಾಣಬೇಕು ಅನ್ನೋದಾದರೆ ಇಲ್ಲೊಂದು ಸಮುದಾಯ ಭವನವನ್ನು ನಿರ್ಮಿಸಿದ್ರೆ ಎಷ್ಟೋ ಬಡ ಬಗ್ಗ ಏನು ಈ ಒಂದು ರಕ್ಷಣೆ ಇಲ್ಲದೆ ಇರತಕ್ಕಂಥ ಎಷ್ಟೋ ಕುಟುಂಬಗಳು ಇಲ್ಲಿ ಬಂದು ನಮ್ಮ ಸಮುದಾಯದ ನಮ್ಮ ಬಂಜಾರ ಸಮಾಜದ ಒಂದು ಸಮುದಾಯ ಭವನದಲ್ಲಿ ತಮ್ಮ ಮದುವೆ ಮತ್ತಿನಂತರ ಕಾರ್ಯಗಳನ್ನು ಮಾಡ್ಕೋತಾರೆ. ಜೊತೆಗೆ ವಿಶೇಷವಾಗಿ ಇಲ್ಲಿ ಪಾವಗಡದಿಂದ ನಮ್ಮ ತುಮಕೂರು ಜಿಲ್ಲಾ ನಗರಕ್ಕೆ ಇಲ್ಲಿನ ವಿದ್ಯಾರ್ಥಿಗಳು ವಲಸೆ ಬಂದು ಅಲ್ಲಿ ಎಜುಕೇಷನನ್ನು ವಿದ್ಯಾಭ್ಯಾಸಕ್ಕಂತ ಅಲ್ಲಿ ವಲಸೆ ಬರ್ತಾರೆ. ಎಲ್ಲೋ ಒಂದು ಕಡೆ ಅವರು ಅಲ್ಲಿ ವಲಸೆ ಬಂದು ರೂಮ್ ಮಾಡಿಕೊಂಡು ಅಲ್ಲಿ ಓದೋಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲೊಂದು ತಾಲೂಕು ಮಟ್ಟದಲ್ಲಿ ಒಂದು ಬಂಜಾರ ಭವನ ನಿರ್ಮಾಣ ಆದರೆ ಅವರು ಕೂಡ ಇಲ್ಲಿ ವಸತಿ ಊಟ ವ್ಯವಸ್ಥೆ ಮಾಡಿಕೊಂಡು ಉತ್ತಮವಾದ ಶಿಕ್ಷಣವನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತಾರೆ.